ಓಕೆ, ಇಲ್ಲೊಂದು ಹೊಸದಾಗಿ ಪುಷ್ಕರ್ ಮತ್ತೆ ಸುದಿನದ ಹತ್ರ ಒಂದು ಟ್ರಾವೆಲ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಈಗ ಒಂದು ಗ್ಯಾಸ್ ಎಲ್ಲರಿಗೂ ಗೊತ್ತೇ ಗೊತ್ತು. ನಮ್ಮ ಸಾರ್ ಹತ್ರ ಒಂದು ಹೇಳ್ತಾ ಇದ್ರು, ಸರ್ ನೀವು ಭೂಮಿಲೇ ಇರಿದ ಪೆಟ್ರೋಲಿಯಂ ಪ್ರಾಡಕ್ಟ್ ತೆಗ್ದಾದ್ಮೇಲೆ ಕಾಲೇಜ್ಮೇಲೆ ಮುಂದೆ ಫ್ಯೂಚರಲ್ಲಿ ಏನು ಮಾಡ್ತೀರಾ, ಹಿಂದಿನ ಕಾಲದಲ್ಲಿ ಏನಿತ್ತು ಅದಕ್ಕೆ ಹೋಗಲೇಬೇಕಾಗುತ್ತೆ ಅಂತ. ಇವ್ರದ್ದು ಬಂದು ಇವ್ರಿಗೊಂದು ಲೇಬರ್ಗಳಿಗೂ ಒಂದು ಇಲ್ಲೇ ಇವರೇ ಒಂದು ಗ್ಯಾಸ್ ಒಂದು ಪ್ರಿಪ್ರೇಷನ್ ಮಾಡ್ತಾ ಭಾರತ ದೇಶ ಗೋತಳಿಲಿ, ಮತ್ತು ಅವ್ರ ಲೇಬರ್ಗೂ ಆಯಿತು ಅವ್ರಿಗೂ ಆಯಿತು, ಅದು ಯಾವ ಥರ ಏನು ಅಂತ ಕೇಳೋಣ. ಅವ್ರದ್ದು ಯಾಕಂದರೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ತುಂಬ ಜನಗಳು ಮಾಡ್ಕೊಡ್ತಾ ಇದ್ದಾರೆ. ಇದು ಬಂದು ತುಂಬ ಜನ ಯಾರೋ ಒಂದು ಕಸ್ಟಮರ್ ಫೋನ್ ಮಾಡಿದ್ರು ಒಂದು ತಿಂಗಳಿಗೆ, ಸರ್ ನಮಗೆ ಶಿಫ್ಟೆಡ್ ಬೇಕು ಅಂತ. ನಿಮಗೆ ಶಿಫ್ಟೆಡ್ ಸಿಗುತ್ತೆ, ಎಲ್ಲ ತಿಳಿದು ಯಾವ ಥರ ಗೋಬರ್ ಗ್ಯಾಸ್ಗಳು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತಕೊಂಡು. ಸರ್ ನಮಸ್ತೆ. ಈಗ ನಿಮ್ಮದು ಗ್ಯಾಸ್ ಬಗ್ಗೆ ಒಂದು ಸ್ವಲ್ಪ ಒಂದು ಇದೇ ಕೊಡ್ತೀರಾ, ಒಂದು ಇಂಟ್ರೊಡ್ಯೂಸ್ ಕೊಡ್ತೀರಾ? ಇದು ಗೋಬರ್ ಗ್ಯಾಸು, ದೀನಬಂಧು ಮಾಡಲ್ ಅಂತ. ಇದು ಮಾಡಿ 7 ಇಯರ್ಸ್ ಆಯಿತು. 7 ಇಯರ್ಸ್ನ ನಾವು ಒಂದೇ ಒಂದು ರೂಪಾಯಿ ಮೈಂಟೆನ್ಸ್ ಮಾಡಿಲ್ಲ, ಏನೂ ಮಾಡಿಲ್ಲ. 24 ಗಂಟೆ ನಮಗೆ ಗ್ಯಾಸ್ ಬರ್ತಾ ಇರ್ತದೆ, ಚಳಿಕಾಲ ಆಗಲಿ ಮಳೆಕಾಲ ಆಗಲಿ ಏನು ಕಾಲ ಆಗಲಿ ನಮಗೆ ಅಂತೂ ಗ್ಯಾಸ್ ಬರ್ತಾ ಇರ್ತದೆ. ಡೈಲಿ ನಮಗೆ ಇನ್ನೂ ಜಾಸ್ತಿ ಹಾಕ್ಬೋದು. ನಾವು 30 ಕೆಜಿ ಸಗಣಿ ಹಾಕ್ತೀವಿ, ಹಾಕ್ಬಿಟ್ಟು ಒಂದು ನೀರು ತುಂಬಿಸ್ಬಿಟ್ಟು ಡೈಲಿ ಇದು ಹಿಂಗೆ ಕಲಿಸ್ಬಿಡ್ತೀವಿ. ಕಲಿಸ್ಬಿಟ್ಟು ಇಲ್ಲಿ ಒಂದು ತೂತಿದೆ, ಅದು ತೆಗೆದುಬಿಟ್ರೆ ತೂತೊಳಗೆ ಇದು ಹೋಗ್ಬಿಡ್ತದೆ. ಇದು ಕೆಳಗೆ ಹೋಯ್ತು ಅಂದರೆ ಇದಲ್ಲಿ ಹೋಗ್ಬಿಡ್ತದೆ. ಇನ್ನು ಜಾಸ್ತಿನೂ ಆಗ್ಬೋದು, ನಿಮ್ಗೆ ಎಷ್ಟು ಗ್ಯಾಸ್ ಬೇಕೋ ಅಷ್ಟು ಹಾಕೋಬೋದು. ನಾವು ಇದೊಂದು 10-15% ಕೆಪಾಸಿಟಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ಅದ ಮೇಲೆ ನಮ್ಗೆ ಯೂಸ್ ಮಾಡೋಕ್ಕೆ ನೆಸೆಸಿಟಿ ಇಲ್ಲ. ಸೊ ಈ ಇದರಲ್ಲಿ ಬಂದು ಮೀಥೇನ್ ಇರೋ ಸಗಣಿ ಬಂದು ವೆಯ್ಟ್ ಜಾಸ್ತಿ ಇರ್ತದೆ. ಸೊ ವೆಯ್ಟ್ ಜಾಸ್ತಿ ಇರೋದು ಕೆಳಗಡೆ ಹೋಗ್ಬಿಡ್ತದೆ. ಮೀಥೇನ್ ಹೋಗಿದ ಮೇಲೆ ಮೇಲ್ಗೆ ಬರೋಸೋದಾಗುತ್ತೆ, ಮೇಲ್ಗೆ ಬರಕ್ಕೆ ಬಂದು ಸ್ಲರಿಯಾಗಿ ಆ ಕಡೆ ಬಂದ್ಬಿಡ್ತದೆ. ಆ ಸ್ಲರಿ ಬಂದು ಅಷ್ಟು ಒಳ್ಳೆ ಗೊಬ್ಬರ ನಿಮಗೆ ನಮ್ಮ ಏನು ಸ್ಲರಿ ಏನಂದ್ರೆ ಡೈರೆಕ್ಟ್ ಅವ್ನು ಜಮೀನಿಗೆ ಬಿಡ್ಬೋದು. ಸಗಣಿ ಆಗಿದ್ರೆ ಸಗಣಿ ಬಂದು ಡೈರೆಕ್ಟ್ ಹಾಕೋಕ್ಕಾಗಲ್ಲ, ನೀವು ಒಂದು 2-3 ತಿಂಗಳು ಒಂದು ಕಡೆ ಹಾಕ್ಬಿಟ್ಟು ಅದರಲ್ಲಿ ಡಿಕಂಪೋಸ್ ಆಗಬೇಕು, ಅದ್ರಲ್ಲೇ ಹೋಗ್ಬೇಕು ಆಗ್ಬೇಕು. ಬಟ್ ಇದರಲ್ಲಿ ಯಾರಲ್ಲಿ ನಿಮ್ಗೆ ಮೀಥೇನ್ ಹೋಗಿರೋ ಸರಿ ಆಗಿರೋದ ಆ ಸರಿನ ಡೈರೆಕ್ಟ್ ಆಗಿ ತಗೊಂಡೋಗಿ ನೀವು ಜಮೀನ್ಗೆ ಹಾಕ್ಬೋದು. ನೋಡಿ, ಇದು 12 ಕ್ಯೂಬಿಕ್ ಫೀಟು. ನೀವು ಅಲ್ಲಿ ಅವ್ರು ನಿಂತಿದಾರಲ್ಲ, ಆ ನಿಂತಿರೋದು ಆಳ 12 ಅಡಿ. ಇದು ಇದರಲ್ಲಿ ಇವಾಗ ಗ್ಯಾಸ್ ಉತ್ಪತ್ತಿ ಆಗಿ ಗ್ಯಾಸ್ ಬೀಯಿಂಗ್ ದ ಲೈಟೆಸ್ಟ್ ಏರ್ ಆಟೋಮೆಟಿಕ್ ಆಗಿ ಇದರಲ್ಲಿ ನಮ್ಮ ಮನೆಗೆ ಸ್ಟೇಟ್ ಆಗಿ ಬಂದ್ಬಿಡ್ತದೆ. ಇದು ಒಂದು ನಮ್ಮದು ನಮ್ಮಲ್ಲಿ ಕೆಲಸ ಮಾಡೋರ್ಗು ಅವ್ರಿಗೂ ಅಲ್ಲಿ ಮಾಡಿಕೊಟ್ಟಿದ್ವಿ. 30 ಕೆಜಿ ನಿಮ್ಮ ಮನೆಗೆ ಒಬ್ರಿಗೆ ಸಾಕು, ದಿನ ಪೂರ್ತಿ ಆಗುತ್ತೆ. ಜಾಸ್ತಿ ಅಷ್ಟು ಬೇಕಾಗಿಲ್ಲ, ನಾವು ಸುಮ್ಮನೆ ದೊಡ್ಡದಾಗಿರೋದ್ರಿಂದ 30 ಕೆಜಿ ಡೈಲಿ. 30 ಕೆಜಿ ಇವರೆಲ್ಲ 10-12 ಕೆಜಿ ಆಗ್ತಾ ಇದಾರೆ ಅಷ್ಟೇ ಡೈಲಿ. ಅವ್ರಿಗೆಲ್ಲರ ಮನೆಗೂ ಅಡಿಗೆಗೆ ಆಗ್ತಾ ಇದ್ರು. ಓಕೆ, ಇದು ನಿಮ್ಮ ಮನೆ 3 ಮನೆಗೂ 3 ಮಾಡಿಸಿದ್ರೆ ಈ ಥರ ಕೊಟ್ಟೆಗಳು ಒಟ್ಟಿಗೆ ನಮ್ಮ ಮನೆಗೆ ಸೇರಿ ಮಿಕ್ಕಿದ 3 ಜನ ಅವ್ರ ಲೇಬರ್ ಕ್ವಾರ್ಟರ್ಸ್ಗೆ ಅವ್ರಿಗೂ ಸೆಪ್ರೇಟಾಗಿ. ಸೊ ನಮ್ಮಲ್ಲಿ LPG ತೊಗೊಂಡಿದ್ವಿ, ಇಟ್ಕೊಂಡಿದ್ವಿ, ಸುಮ್ಮನೆ ಸ್ಪೇರಿಂಗ್ ಆಗಿ ಇಟ್ಕೊಳ್ತೀವಿ. ಯಾವುದಾದ್ರು ಯಾವತ್ತೂ ಎಮರ್ಜೆನ್ಸಿ ಬರಲಿಲ್ಲ. ಬಟ್ ಇದು ಗೋಬರ್ ಗ್ಯಾಸಲ್ಲೇ ನಮ್ದು ಅಡಿಗೆ ಮಾಡೋದು, ಎಲ್ಲ ಮಾಡೋದೆಲ್ಲ ಗೋಬರ್ ಗ್ಯಾಸಲ್ಲೇ. ಗೋಬರ್ ಗ್ಯಾಸ್ ಬಿಟ್ಟು ಬೇರೆ ಏನು ಹೋಗಿಲ್ಲ. 7 ಇಯರ್ಸ್ ಆಯಿತು, ಇಲ್ಲಿದ್ದಾಗ ಯಾವುದೇ ಮೇಂಟೆನೆನ್ಸ್ ಪ್ರಾಬ್ಲಮ್ ಇಲ್ಲ. ಸೊ ಶ್ರೀನಿವಾಸ್ ಅಂತ ಅವಾಗ ನಂಬರ್ ಕೊಡ್ತೀನಿ, ಅವ್ರು ಹೇಳಿದ್ರೆ ಅವ್ರು ಸ್ವಲ್ಪ ಗೌರ್ಮೆಂಟಿಂದ ಸಬ್ಸಿಡಿನೂ ಕೊಡ್ತಾಯಿದ್ರೆ ಅದಕ್ಕೆ. ಸರ್, ಈಗ ನಿಮ್ಮ 4 ಮಾಡ್ಸೋದಕ್ಕೆ ಏನಾಯ್ತು? ತುಂಬ ಜನ ಫಾರಂ ಮಾಡ್ಕೊಂಡಿರ್ತಾರೆ, ಒಂದು 20 ಹಸು ಸಾಕೊಂಡಿದ್ದಾರೆ. ಇದೆಲ್ಲ ಮಾಡೋಕ್ಕೆ ನಿಮಗೆ ಚಿಕ್ಕದು ಮಾಡೋಕ್ಕೆ ನಿಮ್ಗೆ 2 ಕ್ಯೂಬಿಕ್ ಮಾಡೋಕ್ಕೆ ಅದರಿಂದ 20 ಸಾವಿರ ಆಗುತ್ತೆ ಅಷ್ಟೇ. ಅಷ್ಟೇ. ಓಕೆ ಓಕೆ, ಅದ್ರ ಮೇಲೆ ಆಗುತ್ತೆ. ತುಂಬ ಕಮ್ಮಿಯಲ್ಲಿ ಮಾಡ್ಬೋದು, ತುಂಬ ಕಮ್ಮಿಯಲ್ಲಿ ಮಾಡ್ಬೋದು. ಪರ್ಮನೆಂಟ್ ಒಂದ್ಸತಿ ನೀವು ಮಾಡಿ ಬಿಟ್ಬಿಟ್ರೆ ನಿಮ್ಮ ಕೆಲಸ ಏನಂದ್ರೆ ಬೆಳಗ್ಗೆ ಸಗಣಿ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಕಲಿಸ್ಬಿಡ್ತಾ ಇರಬೇಕು ಅಷ್ಟೇ. ನಿಮ್ಗೆ ಗ್ಯಾಸ್ ಬರ್ತಾ ಇರ್ತದೆ, ಬೇರೆ ಏನು ತೊಂದರೆ ಇಲ್ಲ ಅದು. ಓಕೆ, ಯಾಕೆಂದರೆ ನಮಗೆ ಹಿಂದಿನ ಕಾಲದಿಂದ ಒಂದು ನಿಮಗೆ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಒಂದು ಸೌದೆ ಯೂಸ್ ಮಾಡ್ತಾಯಿದ್ರು. ಮತ್ತು ನಿಮಗೆ ಈಗ ಗೋಬರ್ ಗ್ಯಾಸಲ್ಲಿ ಬರೋದಂದ್ರೆ ಗೋಬರ್ ಗ್ಯಾಸ್ ಅಂತಿದೆ. ಈಗ ಒಂದು ಹೊಸ ಥರ ಒಂದು ಐಡಿಯಾ ಉಪಯೋಗಿಸಿ ಮಾಡಿಸಿದರೆ ಅವರಿಗೆ ಯಾವ ಹಣದ ತಕ್ಕನಾಗೆ ಮಾಡ್ಕೊಳ್ತಾ ಹೋಗ್ತಾರೆ. ಅವ್ರು ಸಾರ್ದು ಒಂದು ನಂಬರ್ ಹಾಕಿರ್ತೀವಿ, ಅದು ಯಾರು ಮಾಡ್ತಾರೆ, ಯಾರ್ಯಾರಿಗೆ ಯೂಸ್ ಮಾಡ್ಕೋಬೋದು ಅವ್ರು ಮಾಡ್ಕೋಬೋದು. ಯಾಕೆಂದರೆ ಈ ಕಡೆ ಅರಣ್ಯನೂ ಬೆಳೆಸ್ತಾ ಇಲ್ಲ ಈ ಕಡೆ, ಪ್ಲಸ್ ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಖಾಲಿ ಆದಮೇಲೆ ಇದು ಇಂಥದಕ್ಕೆ ಎಮರ್ಜೆನ್ಸಿಗೆ ಬೇಕಾಗಿಲ್ಲ. ನ್ಯಾಚುರಲಿ ನಾವು ತಯಾರು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಕೆಲಸ ಆಗುವಾಗ ನ್ಯಾಚುರಲಿ ನಾವು ತಯಾರು ಮಾಡೋಕ್ಕೆ ಬರಲೇಬೇಕು. ಇವಾಗೆಲ್ಲ ಸೋಲಾರ್ ಬರ್ತಾ ಇದೀವಲ್ಲ, ನೋಡಿ ಲೈಟಿಂಗ್ ಎಲ್ಲ ಮೇಲ್ಗಡೆ ಸೋಲಾರಲ್ಲಿ ಬಂದಿದೆ. ಓ, ನಿಮ್ದೆ ಸೋಲಾರ್? ಇದೆಲ್ಲ ಸೋಲಾರು ನೋಡ್ತಾ ಇರೋ ಲೈಟ್ ಅಷ್ಟು ಸೋಲಾರಲ್ಲಿ ಇದೆ, ನಮ್ದು ಕರೆಂಟ್ ಇಲ್ಲ ನಮ್ದು. ಓ, ನಿಮ್ದು ಫುಲ್ಲು ಫುಲ್ಲೇ ಸೋಲಾರ್? ಲೇಸಿಕ್ಕವಿರೋದೆಲ್ಲ ಫುಲ್ಲು ಸೋಲಾರ್ ಶೆಡ್, ವರ್ಕ್ ಆಗೋದೆಲ್ಲ ಸೋಲಾರಲ್ಲಿ ವರ್ಕ್ ಆಗ್ತಾ ಇದೆ. ನಮ್ದು ಕರೆಂಟ್ ಎಲ್ಸಿಲ್ಲ? ಕರೆಂಟ್ ಇದೆ, ಆ ಗೋಸಲ್ಲಿ ಕರೆಂಟ್ ಇದೆ ಇಲ್ಲ, ಅದು ಬರೀ ಅದು ವರ್ಕ್ ಆಗೋದು 100% ಸೋಲಾರಲ್ಲೇ ವರ್ಕ್ ಆಗುತ್ತೆ, ಅದಕ್ಕೆ ಕರೆಂಟ್ ಇಲ್ಲ. ಈ ಕಡೆ ಕರೆಂಟ್ ನಾವು ಒಂದು ಫುಲ್ ಕಟ್ ಮಾಡೋ ಮಿಷನ್ಗೆ ಮತ್ತು ಬೋರ್ವೆಲ್ಗೆ ಕರೆಂಟ್ ಇಟ್ಟಿದ್ವಿ, ಯಾಕಂದರೆ 20 HP ಅದು. ಅದಕ್ಕೆ ಅದಕ್ಕೂ ಆಗ್ಬೋದು, ಬಟ್ ನಾವು ಹಾಕಿಲ್ಲ. ಮತ್ತು ಮಿಕ್ಕಿದ ನಾರ್ಮಲ್ ಲೈಟಿಂಗು ಫ್ರಿಜ್ಜು ಎಲ್ಲ ಸೇರಿ TV ಎಲ್ಲ ಬಂದು ಸೋಲಾರಲ್ಲೇ ವರ್ಕ್ ಆಗ್ತಾಯಿದೆ ನಮ್ಮದು. ಸೊ ಕರೆಂಟ್ಗೆ ನಿಮಗೆ ದೇವರು ಸೋಲಾರ್ ಕೊಡ್ತಾರೆ. ನೋಡಿ, ಆನ್ ನೀವೇನೋ ಆನ್ ಮಾಡೋ ಆಫ್ ಮಾಡೋ ನೆಸೆಸಿಟಿನೂ ಇಲ್ಲ. ಅದು ಯಾವಾಗ ಕತ್ತಲಾಗುತ್ತೋ ಅದೇ ಆಟೋಮೆಟಿಕ್ ಆನ್ ಆಗುತ್ತೆ, ಬೆಳಕು ಬರುವಾಗ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಆಟೋಮೆಟಿಕ್ ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ. ಏನು ಮೇಂಟೆನೆನ್ಸ್ ಏನು ಇಲ್ಲ, ಮತ್ತು ಪ್ಯಾನಲ್ ಹಾಕೊಂಡ್ರೆ ಎಲ್ಲ ಕಡೆ ಕರೆಂಟು. ಸೊ ಅದು ನ್ಯಾಚುರಲಿ ದೇವರು ಕರೆಂಟ್ ಕೊಟ್ಟ. ಈಗ ಹಸುವಿಂದ ನಮಗೆ ಗ್ಯಾಸ್ ಬಂತು, ಇದೆರಡು ತಾನೇ ಇಂಪಾರ್ಟೆಂಟು. ಎರಡು ಬಂತು ಅಂದರೆ ಮುಗೀತಲ್ವಾ? ಸೊ ಎಲ್ಲರೂ ಮನೆಯಲ್ಲಿ ಎರಡು ಹಸು ಇಟ್ಕೊಂಡ್ರೆ ಒಂದು ನಾವು ಕಾರ್ ನಿಲ್ಲಿಸ್ತೀವಿ, ಪೋರ್ಟಿಗಲ್ಲಿ ಕಾರ್ ಇಡಬೇಕು ಅಂತ ಹೇಳ್ತೀವಿ. ಆ ಕಾರ್ ನಿಲ್ಲಿಸೋ ಜಾಗದಲ್ಲಿ 2 ಹಸು ನಿಲ್ಲಿಸ್ಬೋದು. ಸೊ 2 ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳಿ ಮನೇಲಿ, ಒಂದು ಕಾರ್ ಪಾರ್ಕಿಂಗಲ್ಲಿ ಹಸು ನಿಲ್ಲಿಸ್ಕೊಳ್ಳಿ. ಸಾಕು, ಬಾಳೆಗೆ ವಾಕಿಂಗ್ ಹೋಗ್ತೀರಾ, ಹಸುನ ಕರ್ಕೊಂಡು ವಾಕಿಂಗ್ ಹೋಗಿ,
ಈ ಫಸ್ಟ್ ಹೋಗುವ ಏನಪ್ಪ ಏನು ಹಸು ಜೊತೆ ವಾಕಿಂಗ್ ಹೋಗ್ತಾ ಅಂತ ತಿಳ್ಕೊಳ್ತಾರೆ, ನಿಮ್ ನೋಡಿ ನಾಲ್ಕು ದಿನ ವಾಕಿಂಗ್ ಬರ್ತಾರೆ, ಮತ್ತೆ ಎಲ್ಲರೂ ಹಸು ಜೊತೆ ವಾಕಿಂಗ್ ಹೋಗ್ತಾರೆ. ಈ ಪುಂಗನೂರ್ ಹೋಗ್ತಾ ಇದ್ರೆ ಚಿಕ್ಕಗಿರ್ತಾರೆ, ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಹಳೆ ಕಾಲದಲ್ಲಿ ಓರಿ ಇಟ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಡಮ್ ಡಮ್ ಅಂತ ಹೊಡ್ಕೊಂಡು ಎಲ್ಲರೂ ಊರೇ ಬರ್ತದೆ ನಮ್ಮ ಊರಿ ನಮ್ಮ ಊರಿ ಅಂತ. ಅದೇ ಸ್ಟಾರ್ಟ್ ಮಾಡ್ಬೇಕು, ಯಾರೋ ಒಬ್ರು ಶುರು ಮಾಡ್ಬೇಕು. ಇವಾಗ ಒಂದು ಬೆಳಗ್ಗೆ ವಾಕಿಂಗ್ ಹೋಗುವಾಗ ನಾಯಿ ಇಟ್ಕೊಂಡು ವಾಕಿಂಗ್ ಹೋಗಿ ನೋಡಿದಿರಾ, ಯಾಕೆ ಹಸು ಇಟ್ಕೊಂಡು ವಾಕಿಂಗ್ ಹೋಗಿ ಬರ್ತಿದ್ದೀವಿ, ಹಸುಗೆ ಒಂದು ವಾಕಿಂಗ್ ಬೇಕು. ಸೊ ಬೆಳಗ್ಗೆ ಹಸು ಜೊತೆ ವಾಕಿಂಗ್ ಹೋಗಿ ಬನ್ನಿ, ಮುಗೀತು. ಒಂದು ಇಟ್ಕೊಂಡ್ರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲ ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಮೂರು ಕಾರ್ ಎರಡು ಕಾರ್ ಐದು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ರೆಡಿ ಮಾಡ್ತೀವಿ, ಒಂದು ಹಸು ನಿಂತ್ಕೊಳ್ಳೋಕೆ ಒಂದು ಜಾಗ ರೆಡಿ ಮಾಡ್ಕೊಳ್ಳಿ, ವಾಕಿಂಗ್ ಕರ್ಕೊಂಡು ಹೋಗಿ, ಹುಲ್ಲು ಹಾಕಿ, ಹಾಲು ಸಿಗುತ್ತೆ, ಗೋಬರ್ ಗ್ಯಾಸ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಇನ್ನೊಂದು ಹಲವಾರು ಹೆಚ್ಚಾಗಲು ಸುದಿನ ಆ ಥರ ಮಾಡೋಣ. ಅದೇ ರೀತಿ ಅವ್ರು ಪುಷ್ಕಳ ಹತ್ರ ಅವ್ರ ಒಂದು ಹೊಸಗಳು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಂತೆ. ಮತ್ತೆ ಇನ್ನು ಯಾವುದೇ ಹೊಸಗಳು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ಸಾಯಿವಾಲ್ ಅಂತ ಒಂದು ಹಸು ಇದೆ, ಅದ್ರಲ್ಲಿ ಒಂದು ಹಸು ಹಾಲು ಕಡಿತೀನಿ. ನೀವೇ ಕರಿತೀರಾ? ಡೈಲಿ ಕರಿತೀರಾ? ಕರಿಯಲ್ಲ, ಇವಾಗೆಲ್ಲ ಕರಿಯಲ್ಲ. ಓಕೆ, ನಾವು ಇನ್ನೂ ಪುಷ್ಕಳ ಹತ್ರ ಜರ್ನಿ ಮಾಡೋಣ, ಬನ್ನಿ. ಅಲ್ಲಿ ಪ್ರಾಡಕ್ಟ್